ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಸತ್ಯದ ಪರವಾಗಿದ್ವಿ, ಸತ್ಯವೇ ಮೇ ಜಯತೆ ಅಂತ, ಸತ್ಯದ ಪರವಾಗೇ ಇರೋಣ ಅಂತ. ಆಗುತ್ತೆ, ಸಹಜ ಅಲ್ವಾ? ನೊಂದವ್ರ ಪರವಾಗಿ, ಧ್ವನಿ ಇಲ್ಲದವ್ರ ಪರವಾಗಿ, ಅಸಹಾಯಕರ ಪರವಾಗಿ ನಿಂತಾಗ ಇಂಥ ಎಲ್ಲ ಹೋರಾಟಗಳು ನಡೀತದೆ. ಅದಕ್ಕೆ ಎಲ್ಲರದ್ದು ಕೂಡ ಏನು, ನನ್ನ ಕುಟುಂಬ ಅಷ್ಟೇ ಅಲ್ಲ, ನಮ್ಮ ಅಭಿಮಾನಿಗಳು ನನ್ನ ಜೊತೆಗಿದ್ದಾರೆ, ಅವರೆಲ್ಲ ರೀತಿಯಿಂದ ನನಗೆ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಕುಟುಂಬದ ಪರವಾಗಿ. ಹಾಗಾಗಿ ಹೋರಾಟ ಮಾಡ್ತಾ ಇದ್ವಿ ಸತ್ಯದ ಪರವಾಗಿ. ಇಲ್ಲ, ಖಂಡಿತ ಹಿನ್ನಡೆ ಆಗಿಲ್ಲ ನಮಗೆ. ಅವರೆಲ್ಲರೂ ಕೂಡ ಗೊತ್ತಿದೆ, ನಾನಾಗಲಿ ಬಸಣ್ಣ ಆಗಲಿ ಯಾವ ರೀತಿ ಅನ್ನೋದು ನನ್ನ ಕ್ಷೇತ್ರದ ಜನಕ್ಕೆ ಗೊತ್ತಿದೆ ಅದು. ಹಾಗಾಗಿ ಅವರೆಲ್ಲರೂ ಕೂಡ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಹೊರತು ಯಾವುದೇ ಬೇರೆ ದುಷ್ಪರಿಣಾಮ ಅಂತೂ ಆಗಿಲ್ಲ, ಒಳ್ಳೆ ಪರಿಣಾಮನೇ ಬೀರಿದೆ ಇದ್ರ ಮೇಲೆ. ಅದು ಮುಂದೆ ಗೊತ್ತಾಗ್ತದೆ ನಿಮ್ಗೆಲ್ರಿಗೂ, ಯಾರು ಮಾಡಿಸಿದ್ದಾರೆ ಅಂಥೇಳಿ ಅಂತ. ಇದು ಒಂದು ಪಿತೂರಿ, ನೀವೇ ಪ್ರಶ್ನೆ ಮಾಡಿದ್ರಿ, ಇದೊಂದು ಪಿತೂರಿ ಅಂಥೇಳಿ ಉದ್ದೇಶಪೂರ್ವಕವಾಗಿ ಮಾಡಿರೋಂಥದ್ದು, ಉದ್ದೇಶ ಅಲ್ಲ, ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಇದು. ಹಾಗಾಗಿ ಏನಾದರೂ ಮುಂಚೆನೇ ಹೇಳ್ತಾ ಇದ್ರು ಎಲ್ಲರೂ ಜನರು, ನಿಮ್ಮ ಮೇಲೆ ಯಾವ್ದಾದ್ರು ಒಂದು ಕೇಸ್ ಮಾಡೇ ಮಾಡ್ತಾರೆ ಅಂಥೇಳಿ ಅಂತ. ಅವರು ಸುಮಾರು ದಾರಿಗಳನ್ನು ಹುಡುಕಿದ್ರು, ಆ ಕೇಸ್ ಬುಕ್ ಮಾಡಲಾ, ಈ ಕೇಸ್ ಬುಕ್ ಮಾಡಲಾ ಅಂಥೇಳಿ ಅಂತ. ಆದರೂ ಕೂಡ ಮಾಡಿದ್ದಾಯಿತು. ಅದ್ರ ಜೊತೇಲಿ ಒಂದಿಷ್ಟು ಜನ ನಮ್ಮ ಅಭಿಮಾನಿಗಳಿಗೂ ಕೂಡ ಇದರಿಂದ ತೊಂದರೆ ಆಯಿತು. ಅವತ್ತಿನ ದಿನ ಅವರು ಏನು FIR ಮಾಡಿದರೆ ನನಗಾಗಲಿ ಬಸವಣ್ಣ ಅವ್ರಿಗಾಗಲಿ ಯಾವುದೂ ಗೊತ್ತಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಬನ್ನಿ ಅಂತ ಹೇಳಿದರು. ಡಿಪಾರ್ಟ್ಮೆಂಟ್ ಯಾವಾಗ ಕರೆದರೂ ಕೂಡ ಸ್ಟೇಟ್ಮೆಂಟ್ಗೆ ನಾವು ಎಲ್ಲ ರೀತಿಯಿಂದ ಸ್ಪಂದಿಸಿದ್ವಿ, ಅವ್ರು ಕರೆದಿದ್ದಕ್ಕಿಂತ ಮುಂಚೆನೇ ಹೋಗಿದ್ದೇವೆ. ಆದರೆ FIR ಆಗಲಿ, ಎಲ್ಲಿ ಬಸವರಾಜನ್ ಅವರಾಗಲಿ, ನಂದಾಗಲಿ, ಯಾರ್ದು ಹೆಸರಿಲ್ಲ ಅವತ್ತು. ಏಕ್ದಮ್ ವಿಚಾರಣೆಗೆ ಅಂತ ಕರೆದಿದ್ದು ಬಸವರಾಜನ್ ಅವ್ರನ್ನ, ಆ ನಂತರ ಅವ್ರನ್ನ ಅರೆಸ್ಟ್ ಮಾಡಿದ್ದು. ಅದರಿಂದ ಪಾಪ ನಮ್ಮ ಅಭಿಮಾನಿಗಳಿಗೂ ತುಂಬಾ ಟಾರ್ಚರ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಿದ್ದಾರೆ ಅವ್ರಿಗೆಲ್ಲ. ನಾವು ಎಲ್ಲೇ ಹೋಗಬೇಕು ಅಂತಂದರೆ ನಾವೇನು ಎಲ್ಲರಿಗೂ ಹೇಳಿ ಹೋಗ್ಲಿಕ್ಕೆ ಆಗೋದಿಲ್ಲ, ಡ್ರೈವರ್ಗೆ ಗೊತ್ತಿರಲ್ಲ ನಾನು ಎಲ್ಲಿ ಹೋಗ್ತೀನಿ ಅಂತೇಳಿ ಅಂತ. ಅಂಥದ್ರಲ್ಲಿ ನಮ್ಮ ಮನೆ ಮುಂದಿದ್ದಂಥ ಮುಗ್ಧ ಹುಡುಗನ ಅವನನ್ನು ಕರ್ಕೊಂಡು ಹೋಗಿದ್ದಾರೆ, ಅವನಿಗೂ ಕೂಡ ತುಂಬ ಹಿಂಸೆ ಮಾಡಿದ್ದಾರೆ, ಟಾರ್ಚರ್ ಮಾಡಿದ್ದಾರೆ, ಅದನ್ನೆಲ್ಲದನ್ನೂ ಅವ್ನು ಸಹಿಸ್ಕೊಳ್ತಾರೆ.